ನೋಡ್ರಿ ಎಂತಾದು ಬಂತು ಈ ಕಲಿಯುಗದೊಳಗ ಹೆಣ್ಣು ಮಕ್ಕಳ ಕಾರ್ಭಾರ ನಡೀತು ಕಾಲ ನೋಡ್ರಿ ಎಂತಾದು ಬಂತು ಈ ಕಲಿಯುಗದೊಳಗ ಹೆಣ್ಣು ಮಕ್ಕಳ ಕಾರ್ಭಾರ ನಡೀತು ಹೈಬ್ರಿಡ್ ತಿಂದು ಶಕ್ತಿ ಹೋತು ಗುಂಡ ತಿಂದು ಚಂಚಾ ಬಂತು ಹೈಬ್ರಿಡ್ ತಿಂದು ಶಕ್ತಿ ಹೋತು ಕಂಡದ ಮೇಲೆ ಕಂಡದ ಹೆಂಡ ಕುಯ್ಯುತ್ತ ಸಾಕು ಕಾಲ ನೋಡ್ರಿ ಎಂತಾದ್ರೂ ಬಂತು ಈ ಕಲಿಯುಗ ಬಳಗ ಹೆಣ್ಣು ಮಕ್ಕಳ ಕಾರ್ಭಾರ ನಡೀತು ಕಾಲ ನೋಡ್ರಿ ಎಂತಾದ್ರೂ ಬಂತು ಈ ಕಲಿಯುಗದೊಳಗ ಹೆಣ್ಣು ಮಕ್ಕಳ ಕಾರ್ಭಾರ ಉಣದು ತಿನ್ನದು ಫ್ಯಾಷನ್ ಬಂತು ಐದು ಉಣದು ತಿನ್ನದು ಫ್ಯಾಷನ್ ಬಂತು ಕೇವಲ ಊಟಕ ಚಂದ ಬಂತು ಕೇವಲ ಅವ್ವನದು ಹಳೆಯದಾತು ಮಮ್ಮಿ ಅಂತ ಹೊಸ್ತಾಗಿ ಬಂತು ಅವ್ವನದು ಹಳೆಯದಾತು ಮಮ್ಮಿ ಅಂತ ಹೊಸ್ತಾಗಿ ಬಂತು ಮಮ್ಮಿ 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 ಎಂದು ಮಮ್ಮಿ 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 ಎಂದು ಎಮ್ಮಿ ಕಾರ ಒದಾತು ಕಾಲ ನೋಡ್ರಿ ಎಂತಾದು ಬಂತು ಒಳಗ ಕಾರ್ಭಾರ ನಿಡಿತು ಪಲಲಂ ಪಲಲಂ ಪಲಲಲಂ ಸೀರಿ ಅಂತ ಹೊಸ್ತಾಗಿ ಬಂತು ಇಲ್ಲ ಸೀರಿ ಇಲ್ದಂಗಾತು ನಾಟಿ ಅಂತ ಹೊಸ್ತಾಗಿ ಬಂತು ನಾಟಿ ಹಾಕಿಕೊಂಡ ಮ್ಯಾಲ ನಾಟಿ ಹಾಕಿಕೊಂಡ ಮ್ಯಾಲ ಮರದಲ್ಲ ಸಾಧು ಕಂಡಂಗಾತು ಕಾಲ ಚೂಡಿದಾರ ಹೊಸ್ತಾಗಿ ಬಂತು ಲುಂಗ ಟೌಣಿ ಮಾಯವಾಗಿ ಹೋತು ಚೂಡಿದಾರ ಹೊಸ್ತಾಗಿ ಬಂತು ಚೂಡಿದಾರ ಹಾಕಿದ ಮೇಲ ಚೂಡಿದಾರ ಹಾಕಿದ ಮೇಲ ಸರ್ಕಸ ಹುಡುಗಿ ಕಂಡಂಗಾತು ಅಪ್ಪನದು ಹಳೆಯದಾತು ಡ್ಯಾಡಿ ಅಂತ ಹೊಸ್ತಾಗಿ ಬಂತು ಅಪ್ಪನದು ಹಳೆಯದಾತು ಡ್ಯಾಡಿ ಅಂತ ಹೊಸ್ತಾಗಿ ಬಂತು ಡ್ಯಾಡಿ 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 ಎಂದು ಡ್ಯಾಡಿ 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 ಎಂದು ಡ್ಯಾಡಿಯ ದೊಡ್ಡು ಸಿಗದಂಗಾದ್ರು ಕಾಲ ಹತ್ತು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ಆಹಾ ದುಡ್ಡಿನ ರಾಶಿಯೇ ಇವರೆಂದರು ಏಸಿಯೇ ನಿನ್ನ ಎಷ್ಟಂತ ವರ್ಣೆ ಮಾಡಲಿ ಪಿಸಾಸಿಯೇ ಇವರೆಂದರು ನೋಡ್ತೀರಿ ನಿಮಗೇನ್ ಬೇಕು ಕೇಳಿ ಕೊಟ್ಟು ಬಿಡ್ತೀನಿ ಏ ಪದ್ಮಾಸ್ತ ನನ್ನ ಮಗನೇ ಅಧಿಕಾರ ಎನ್ನುವ ಕವರಿಲ್ಲದೆ ನನಗೆ ಹಣ ರಾಶಿಯ ತೋರಿಸುವೆಯ ಪಿಸಿ ಅರೆಸ್ಟ್ ಮಾಡಿವನನ್ನು ಅರೆಸ್ಟ್ ಮಾಡಿ ಏನು ಮಾಡ್ತೀರಿ ನಿಮ್ಮ ಅಪ್ಪರು ಬರ್ಲಿ ಒಟ್ಟಿಗೆ ಹೋಗೋಣ ಎಲ್ಲಾರು ಕೂಡಿ ಅವನೊಬ್ಬ ಅವಿವೇಕಿ ಅವನ ಕೈ ಕೆಳಗೆ ಕೆಲಸ ಮಾಡುವ ನೀನೊಬ್ಬ ಅವಿವೇಕಿ ಕೆಲಾಗುದಿ ನನ್ನ ಮಗನೇ ಸಾವಿರಾರು ಬಡಭಗ್ರ ಪ್ರಾಣ ಹೀರಿ ಗಳಿಸಿಕೊಂಡು ಬಂಡ ಶ್ರೀಮಂತರಿಗೆ ಎತ್ತಿ ಹಾಕಿದಲ್ಲದೆ ಶ್ರೀಮಂತಿಗೆ ಸೋಪಾನದಲ್ಲಿ ಮೆರೆಯಬೇಕಾದದ್ದ ಈ ನನ್ನ ಮನೆಯನ್ನು ಕಸದಕ್ಕಿಂತ ಕೀಳಾಗಿ ಮಾಡಿಬಿಟ್ಟ
ನನ್ನ ತಂದೆ ತಲೆಯಲ್ಲಿ ಇಲ್ಲದೊಂದು ವಿಷ ಬೀಜ ಬಿತ್ತು. ತಂದೆ ಮಗ ಎಂತ ಒಮ್ಮ ಮತ್ತೆಯನ್ನೇ ಹದ್ದಾಡಿಸಿಬಿಟ್ರಿ. ಬಡವರಿಗೆ ಕಳ್ಳ ಸುಳ್ಳಿನ ಮೋಡಿ ಹಾಕಿ ಕೋಟಾ ನೋಟು ರಾಶಿ ಒಗೆದು ಅವರ ಆಸ್ತಿನ ನಿಮ್ಮಂತೆ ಮಾಡಿಕೊಂಡ್ರಿ. ಇದೇ ಹಣದಿಂದಲೇ ಸೂಳಿನ ಸಾಮ್ರಾಜ್ಯವನ್ನೇ ಕಟ್ಟಿ ಗರತಿಯಾದವರನ್ನು ಗಟಾರಕ್ಕೆ ನುಗ್ಗಿದ್ದೀರಿ. ಪಶುಪತಿ, ನಿನ್ನನ್ನು ಹಾಗೆ ಬಿಡುವುದಿಲ್ಲ. ಒಂದು ಲಾಕಪ್ಲ ಹಾಕಿ ನಿನಗೆ ಸರಿಯಾದ ಮಾರ್ಗವನ್ನೇ ತೋರಿಸ್ತೇನೆ. ಯಪ್ಪ ತಡ್ ತಡ್ರಿ ಅಪ್ಪ, ನನ್ನ ಒಬ್ಬನೇ ಯಾಕಂದ್ರೆ ಏನ್ ಮಾಡ್ತೀರಿ? ನಾನು ಕೂಡ ಭೀಮನ್ನು ಕರ್ಕೊಂಡ್ ಬರ್ತೀನಿ. ಭೀಮಾ, ಲೇ ಭೀಮಾ, ಹೊರಕ ಬಾರಲೇ ಅಪ್ಪ. ಆಕಾಶ ಮಾರ್ಗದಿಂದ ಸಮುದ್ರ ಬಂದರೆ ಕರ್ಕೊಂಡು ಹೋಗ. ನಿಮ್ಮಂತ ಕಂತ್ರಿ ನನ್ನ ಮಕ್ಕಳ ಹಿಡಿಯಲಿಕ್ಕೆ ಯಾರನ್ನು ಯಾಕೆ ಕೇಳಬೇಕಲೇ? ಈ ನನ್ನ ಕನ್ನಡದ ಕಾಕಿ ಕವಚ ಬಂದಿದ್ದರೆ ಸಾಕು, ನಿಮ್ಮಪ್ಪನ ತರ ಕೂಡಿ ಹಿಡಿಯಲಿಕ್ಕೆ ನನ್ನ ಅಧಿಕಾರವಿದೆ. ಭೀಮಾ, ಈ ನಿನ್ನ ಕೊಬ್ಬಿದ ದೇವನ ಇಬ್ಬಾಗ ಮಾಡಿಕೊಳ್ಳಬೇಡ, ಒಳ್ಳೆಯ ಮಾತಿದೆ ಹೇಳು. ಈ ನೋಟುಗಳನ್ನು ಎಲ್ಲಿಂದ ತೈರಿಸ್ತಾ ಇದ್ದೀರಿ? ಅದನ್ನೆಲ್ಲ ಕೇಳಲು ನೀನಾರು? ನಿಮ್ಮಂತ ಸಮಾಜ ಘಾತಕರನ್ನು ಒದ್ದೊಯ್ಯಲು ಬಂದಿರುವ ನಾನೊಬ್ಬ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್? ಬರೇ ಇನ್ಸ್ಪೆಕ್ಟರ್ನಲ್ಲ, ಸಾಹಸ ಸಿಂಹನೆಂದು ನಾ ಮಾಹಿತಿ ತಗೊಂಡಿರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜೈರಾಮ್. ಇನ್ಸ್ಪೆಕ್ಟರ್, ನಿಮ್ಮ ತಂದೆ ಮುಖವನ್ನು ನೋಡಿ ನಿಮ್ಮನ್ನು ನಮ್ಮ ಸಣ್ಣದರಿ ಎಂದು ಸುಮ್ಮನೆ ಬಿಟ್ಟಿದ್ದೇನೆ. ಇಲ್ಲದಿದ್ದರೆ ನನ್ನ ಗುಂಡಿನಿಂದ ನಿನ್ನ ಎದೆಯ ಗುಂಡಿಗೆ ಸೀಳಿ ಹಾಕುತ್ತಿದ್ದೆ. ನನ್ನ ಸೀಳಿ ಹಾಕುವ ಕೋಳಿ ಮಗಳೇ, ರಾಮ ರಾಜ್ಯವಾಗಿ ಮುನ್ನುಡಿಯುತ್ತಿರುವ ಈ ನಮ್ಮ ರಾಜ್ಯವನ್ನು ನಿಮ್ಮಂತ ಜತಕಾಯುತ್ತನ್ನು ಹುಟ್ಟಿ ರಾವಣ ರಾಜ್ಯವನ್ನಾಗಿಸಿದ್ದೀರಿ. ಕೈ ಚೀಲ ಹಿಡಿಯುವ ಅಧಿಕಾರಿಯನ್ನು ಕೈಗೆತ್ತಿಕೊಂಡು ಸುಖ ಪಡೆಯಬೇಕೆಂದಾಗ ಬಣ್ಣ ಬಣ್ಣದ ಹೆಣ್ಣನ್ನು ತರಿಸಿ ಆ ನಮ್ಮಪ್ಪನ ಬಂಡ ಸಿರಿಮಂತರಿಗೆ ಆ ಗರಿತಿಯರ ಸೀಲ ಸವಲೆ ಕಚ್ಚಿದ್ದೀರಿ. ಹಣಕ್ಕಾಗಿ ಬಿಕ್ಕುತ್ತಿರುವ ಬಡವರಿಗೆಲ್ಲ ಹಣದ ಆಸೆ ತೋರಿಸಿ ಎಂಡ ಸರಾಯದಿಂದ ದೊಡ್ಡ ಗುಂಪನ್ನೇ ಕಟ್ಟಿ ಆ ನಮ್ಮಪ್ಪನನ್ನು ಬಂಡದ ಹೊಟಕಿಸಿ ಬಿಟ್ಟಿದ್ದೀರಿ. ಭೀಮಾ, ಸರ್ಕಾರದ ಹುಲಿಯಾಗಿ ಬಂದಿರುವ ನನ್ನನ್ನೇ ಗುಂಡಿನಿಂದ ಸೀಳುವನೆಂದು ಬಗಲವಿ ಆ ಮಗನೇ. ಈಗ ಹೇಳು, ಯಾರ ಗುಂಡಿಗೆ ಯಾರ ದೇಹ ಹುಳಿ ಬೀಳುವುದೆಂದು. ಬಿಸಿ ಅರೆಸ್ಟ್ ಮಾಡಿ ಇವನನ್ನು. ಸಾಹೇಬ್ರಿ, ಇದು ಎಷ್ಟೇ ಆದರೂ ನಿಮ್ಮ ಮನೆಯ ಅನ್ನ ತಿಂದು ಬೆಳೆದ ದೇಹ, ಈಗ ನನ್ನ ತಪ್ಪನ್ನು ಮನ್ನಿಸಿ ಬಿಡಿ. ನಿಮ್ಮ ಕಾಲಿಗೆ ಬಾಯಿ ಮುಚ್ಚು ಬದ್ಮಾಸ್ ನನ್ನ ಮಗನೇ. ನನ್ನ ಮನೆಯ ಅನ್ನ ತಿಂದು ಬೆಳೆದ ದೇವೆ ಎಂದು ಇನ್ನೊಂದು ಸಾರಿ ಬಗಳಿದರೆ ನಿನ್ನ ಸೂಟ್ ಮಾಡಿಬಿಡುತ್ತೇನೆ. ನಾನು ನಿನ್ನ ದನಿಯಲ್ಲ, ನಿನ್ನ ಪಾಲಿನ ಯಮ. ಆ ನಿನ್ನ ದನಿ ಆ ಧರ್ಮೇಂದ್ರ. ನಾನು ಈ ಕನ್ನಡ ತಾಯಿಯ ಮಗ. ಈ ನನ್ನ ನಾಡಲ್ಲಿ ಉಂಡ ಮನೆಗೆ ದ್ರೋ ಭಗೀತಿನಲ್ಲಿ ಚಂಡತ್ತಿ ಹೇಳಿದರೆ ಕಂಡಲೆ ಗುಂಡು ಹಾಕಿ ಈ ನಾಡ ತಾಯಿಯ ದ್ವಾರ ಬಾಗಿಲಿಗೆ ನೇಣು ಹಾಕಿ ಬಿಡುತ್ತೇನೆ. ಹೋ, ಬಗಲ ಎಲ್ಲಿದೆ ಆ ಕೋಟ ನೋಟಿನ ಮನೆ? ಬೇಗ ಹೇಳ್ತೀಯೋ ಇಲ್ಲ ನಿನ್ನ ಕೋಟ್ ಬಟನ್ ಲೂಸ್ ಮಾಡ್ಲೋಟ್ ಮಾಡೋದನ್ನ ಗಲಾಟೆ ಆಗ್ಲಿಲ್ಲ ನೋಡ್ಕೊಂಡು ಹೋಗೋದಷ್ಟೇ ನನ್ನ ಕೆಲಸ. ಅದನ್ನೇ ತೋರಿಸ್ತೀಯೋ? ಅದು ಏನಿದ್ರು ದೊಡ್ಡದನೇ ಗೊತ್ತದೆ. ಎಲ್ಲಿದ್ದಾನೆ ನಿನ್ನ ದೊಡ್ಡದನೇ? ಅವ್ರು ಇದೀಗ ಬೆಂಗಳೂರಿಗೆ ಹೋಗಿದ್ದಾರೆ. ಈಗ ನೀವು ಮಾತ್ರವ ಎಲ್ಲ ಹೇಗೆ ಕಾರ್ಯವನ್ನು ಹೇಳದಿದ್ದರೆ ಆ ನಿಮ್ಮದನ್ನು ಬೆಂಗಳೂರಿಗೆ ಹೋಗಿ ಬರೋದ್ರೊಳಗ ಹಾಕಿ ನಿಮ್ಮನ್ನು ಮಂಗಳೂರಿಗೆ ಕಳಿಸಬೇಕಾಗುತ್ತದೆ. ಜೋಕೆ ಪಿಸಿ ಅರೆಸ್ಟ್ ಮಾಡಿ ಇವರನ್ನು ಹೇಳಿಕೊಂಡು ಸ್ಟೇಷನ್ ಹೇಳಿರಿ. ಪಶುಪತಿ ಅಲಗು ತನ್ನಡಿ ತಾನಾಮ
ಸರ್ ನನಗೆ ಸ್ವಲ್ಪ ಪರ್ಮಿಷನ್ ಕೊಡ್ರಿ ಸರ್, ಕೂಡದ ಎಲುಬ ಕೊರ್ದ ಕಡಿಗೆ ಮಾಡ್ತಾನ್ರಿ ಪಶುಪತಿಯರು. ಈ ನಾಲ್ಕು ಜನ ಒತ್ತು ಲಾಕಪ್ನಲ್ಲಿ ಹಾಕಿರಿ, ನಾನು ಹೋಗಿ ಆ ಧರ್ಮೇಂದ್ರ ಕರ್ಮೇದ ಸಮಾಚಾರ ತೆಗೆದುಕೊಂಡು ಬರುತ್ತೇನೆ. ಆಯ್ತು ಸರ್. ಧರ್ಮದ ದಾರಿಯಲ್ಲಿ, ಧರ್ಮದ ದಾರಿಯಲ್ಲಿ ಕರ್ಮದ ಹೆಜ್ಜೆ ನಿರ್ತಿರುವ ಧರ್ಮೇಂದ್ರಪ್ಪ, ನೀನು ನನ್ನ ತಂದೆಯಾದರೂ ಅಂಧನಾಗಿ ನಾನಿನ್ನ ಬಿಡಲಾರನೆಂದು ತಿಳಿದುಕೊ. ಕನ್ನಡ ನಾಡ ತಾಯಿ ಅನ್ಯಾಯ ಬಗೆ ತುರಿದಲ್ಲದೆ ನಿಷ್ಠಾವಂತ ಅಧಿಕಾರಿ, ನಿನ್ನ ಮಗ ಮನೆಯಲ್ಲಿದ್ದರೂ ಕೋಟಾ ನೋಟಿನ ವ್ಯವಹಾರ ಕಣ್ಣು ಮುಚ್ಚಿ ತಲತ್ತಿವಿ ಎಂದಾಗ ನಾನಿದರ ಬಗ್ಗೆ ಶ್ರಮಿಸದೆ ಬಿಡಲಾರೆ. ನೂರಾರು ಗುಡಿ ಗೋಪುರ ಮೂರ್ತಿ ಕಳಸನೆಲ್ಲ ಕದ್ದು ಕಲ್ಮಶ ಮಾಡುತ್ತಿರುವ ನಿನ್ನ ತಿರುಕು ಕರ್ಮೇಂದ್ರನನ್ನು ಹಿಂದಿಲ್ಲ ನಾಳೆ ಒದ್ದು ಬುದ್ಧಿ ಕಲಿಸಿ ಈ ರೋಜಿಕೆಗೆ ಸತ್ತಿಲ್ಲದೆ ಮುನ್ನುಗ್ಗುತ್ತಿರುವ ನಿನ್ನ ಮುಂಗಾಲಿಗೆ ನನ್ನ ನ್ಯಾಯದ ಗುಂಡನ್ನು ಹಾಕಿ ಗರತಿಯರ ಒದಕೆಯಿಂದ ಕಾಡವು ನೇರಿ ನಿಂತಿರುವ ಈ ನಾಡ ತಾಯಿಗಾಗಿ ಹೋರಾಡಿ ಸತ್ಯ ಯಾವುದೊಂದು ಎತ್ತಿ ತೋರಿಸದಿದ್ದರೆ ನನ್ನ ಹೆಸರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜಯರಾಮನೇ ಅಲ್ಲ.